ಸಿನಿಮಾದಲ್ಲಿ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆ ಅಂತ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಿ ಮಂಜು ಕವಿ ಅವರು ಮೈಸೂರಿನವರು, ಅವ್ರು ಮಂಜು ಕವಿ ಮೈಸೂರಿನವ್ರು ಇರ್ತಾರೆ. ಮತ್ತು ಎಲ್ಲ ಏನು ಗಿಚ್ಚಿಗಿಲಿ ಟೀಮ್, ಚಂದ್ರಪ್ರಭ ಇರ್ಬೋದು, ವಿನೋದ್ ಗೋಬ್ರಾ ಇರ್ಬೋದು, ಮಂಜು ಪಾವಗೌಡ ಇರ್ಬೋದು, ಏನು ವಿಶೇಷ ಪಾತ್ರದಲ್ಲಿ ಮಕ್ಕಳು ರಾಜವರ್ಧನ್ ಮತ್ತು ಲಾವಣ್ಯ ವಿಶೇಷ ಮಕ್ಕಳ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಮತ್ತು ಸುಚೇಂದ್ರ ಪ್ರಸಾದ್ ತಂದೆ ಪಾತ್ರದಲ್ಲಿ ಇದು ಮಾಡಿದ್ದಾರೆ. ಸಂಗೀತವರು ಗುಬ್ಬಿ ವೀರಣ್ಣ ಮೊಮ್ಮಗಳಾದಂಥ ಸಂಗೀತ ಅವರು ತಾಯಿ ಪಾತ್ರದಲ್ಲಿ ಇದು ಮಾಡಿದ್ದಾರೆ. ಇದರಲ್ಲಿ ನಾಲ್ಕು ಹಾಡುಗಳಿರುತ್ತೆ, ಎಲ್ಲ ಹಾಡುಗಳು ಇಟ್ಟು ಸಾಂಗ್ ಆಗುತ್ತೆ. ಮತ್ತು ಅದರಲ್ಲಿ ಹಾಡುಗಳು ಅರ್ಥರೂಪವಾಗಿದೆ. ಇಡೀ ಕುಟುಂಬ ನೋಡುವಂಥ ಸಿನಿಮಾ ಇದು. ಇದರಲ್ಲಿ ಫೈಟಿಂಗ್ ಇರಲ್ಲ, ಬೇರೆ ಯಾವುದಿರಲ್ಲ, ಕುಟುಂಬ ಇಡೀ ಫ್ಯಾಮಿಲಿ ಸಮೇತ ಮನೆ ಮಕ್ಕಳು ಹೋಗಿ ನೋಡೋದೇ ಸಿನಿಮಾ. ಅಲ್ಲಿ ತುಂಬ ಒಂದು ಅರ್ಥರೂಪವಾಗಿ ಆ ಸಿನಿಮಾ ನೋಡಿ ಎಂಥ ಬಡ ಕುಟುಂಬದ ಹುಟ್ಟಿದ್ರೆ ಯಾವ ರೀತಿ ಅವರು ಮುಂದೆ ಬರಬೇಕು, ಬರೋದು ಸಾಧ್ಯ, ಅವ್ರನ್ನ ಬಡವ್ರನ್ನ ಬೆಳೆಸ್ಬೇಕಂದ್ರೆ ಯಾವ ರೀತಿ ಜನ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಆ ಸಿನಿಮಾದಲ್ಲಿದೆ. ಆ ಸಿನಿಮಾ ಎಂಥವ್ರಿಗೂ ಎಲ್ಲರಿಗೂ ಮೆಚ್ಚುಗೆ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಟ್ಟು, ಇದರಲ್ಲಿ ವಿಶೇಷವಾಗಿ ಗಾಳಿ ಧನಂಜಯ್ ಅವರು ಅವ್ರು ಕೊಟ್ಟಿರೋಂಥ ಟೈಟ್ಲ್ ಇದು, ಬಡವ್ರ ಮಕ್ಕಳು ಬೆಳಿಬೇಕಂಡ್ರೆ ಏನು ಆ ಟೈಟ್ಲ್ ಬಂದು ಧನಂಜಯ್ಕವರು ಕೊಟ್ಟಿರೋಂಥದ್ದು. ಅವ್ರು ಕೂಡ ಈ ಕಾರ್ಯಕ್ರಮದ ಬಂದು ಟ್ರೈಲರ್ಗೆ ಇದು ಮಾಡ್ತಾರೆ. ಮತ್ತು ನಮಗೆ ಏನು ಸುದೀಪ್ ಅವರು ಬರ್ತೀವಿ ಅಂತೇಳಿ ಮಾತಾಗಿತ್ತು, ಅವರು ತಾಯಿಯವರು ತೀರೋದ್ರಿಂದ ಅವರು ಇನ್ನೂ ಒಂದು ಎರಡು ದಿವಸ ನೋಡಿ ಹೇಳ್ತೀವಿ ಅಂತ ಟೈಮ್ ಕೊಡ್ತಾ ಇದ್ದಾರೆ. ಮತ್ತು ಏನು ಗಣೇಶ್ ಅವರು ಮತ್ತು ಶಿವಣ್ಣ ಅವ್ರ ಹತ್ರ ಕೂಡ ಮಾತಾಡಿದ್ದೀವಿ, ಅವರು ಸೋಮವಾರ ಸಂಜೆ ನಿಗದಿಪಡಿಸ್ತಾರೆ ನಾವು ಬರ್ತೀವಿ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಕಾರ್ಯಕ್ರಮ ತುಂಬ ವೇದಿಕೆಯಲ್ಲಿ ಕೂಡ ಕಲ್ಲರ್ ಪುಲ್ಲರ್ಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ, ರಸಮಂಜಿ ಕಾರ್ಯಕ್ರಮ ಇರ್ತದೆ. ಏನು ಸಾಗರ್ ತುರ್ವೇಕರ್ ಅವರ ಈವೆಂಟ್ಸ್ಗೆ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಏನು ನಾವು ಇವತ್ತು ನಮ್ಮ ಹಳ್ಳಿ ಜನ ಏನು ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗೋಕ್ಕಾಗಲ್ಲ, ದೊಡ್ಡ ದೊಡ್ಡ ಇವೆಂಟ್ಗಳಲ್ಲಿ ಹೋಗಿ ನೋಡೋಕ್ಕಾಗಲ್ಲ, ಟಿ ವಿಗಳಲ್ಲಿ ನೋಡ್ತಾ ಇರ್ತೀವಿ. ಏನು ಇವತ್ತು ಟಿ ವಿನಲ್ಲಿ ನೋಡೋಂಥ ದೊಡ್ಡ ದೊಡ್ಡ ಶೋನ ನಾವು ಇವತ್ತು ನಮ್ಮ ಪಟ್ಟಣ ಪಂಚಾಯತಿಲಿ ವೇಮಗಲ್ನಲ್ಲಿ ತೋರಿಸ್ಬೇಕು ಜನಕ್ಕೆ ಅನ್ನೋ ಇದಕ್ಕಂಡು ನಾವು ಯಾರ ಹತ್ರನೂ ಆರ್ಥಿಕವಾಗಿ ಸಹಾಯ ಪಡಿದಾರೆ ನಮ್ಮ ಸಮಿತಿಯಿಂದ, ಯಾರ ಹತ್ರನೂ ದೇಣಿಗೆ ಪಡಿದಾನೆ ಸಮಿತಿಯವರೇ ನಾವು ಕೈ ಜೋಡಿಸ್ಕೊಂಡು ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಬೇಕು ಅಂಥೇಳಿ ಕಾರ್ಯಕ್ರಮನ ಆಯಿತು.